ಓಡೋ ಟೈಮಲ್ಲಿ ಹಣ ಕೊಟ್ಟಿದ್ವಿ ನಿಮ್ಗೆ ವಾಪಸ್ ಕೊಟ್ಟಿದ್ದಾರೆ. ಎಲ್ಲಾ ತರ ಇದ್ದೀವಿ, ಅದಕ್ಕಿಂತ ಜಾಸ್ತಿ ಆಗಿ ಎಲ್ಲಾ ರೀತಿಯಲ್ಲಿ ನಾವೆಲ್ಲ ವ್ಯಾಪಾರ ಮಾಡ್ತಾ ಇದ್ದೀವಿ. ವ್ಯಾಪಾರದಲ್ಲಿ ಏರು ಇರ್ತವೆ, ವ್ಯಾಪಾರ ಸಣ್ಣ ನಿಮ್ ಮುಂದೆ ಕರೆಸಿ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಅವ್ರು ಏನ್ ನನ್ ಮೇಲೆ ಆರೋಪ ಮಾಡ್ತಾರೆ ಅದಕ್ಕೂ ನಾನು ರೆಡಿ ಇದ್ದೀನಿ. ನಿಮ್ ಮುಂದೆ ಅದಕ್ಕೆ ನಾನು ಸರಿಯಾದ ಉತ್ತರ ಕೊಡ್ತೀನಿ ಅಥವಾ ಸರಿಯಾದ ಸಂದೇಶ ಎಲ್ಲೂ ಮಾಡ್ತೀನಿ. ಹರೀಶ್ ನನ್ನದು ಅಷ್ಟೇ ಕೇಳಿ, ನಿಮ್ಮ ಪ್ರಯತ್ನ ಇದೆ ಸರ್. ಈಗ ಇವರ ಸಮಸ್ಯೆ ಇದೊಂಥರ ಕಾಡು ತಂದಿರು ಒಂದೇ ತಾಯಿ ಹುಟ್ಟಿದ ಮಕ್ಕಳು ಇರ್ತಾರಲ್ಲ ಅವ್ರು ಕೂಡ ಕಿಚ್ಚಾಡ್ಕೊಂಡು ದೂರ ಆಗಿರ್ತಾರೆ, ಗಂಡ ಹೆಂಡತಿಂತೂ ದೂರ ಆಗಿರ್ತಾರೆ, ದೈವದ ಸಂತೂ ತಿರುಗಿ ಒಂದಾಗಿರೋನು ನಾನು ತುಂಬಾ ಜನ ನೋಡಿದ್ದೀನಿ. ಅವ್ರ ಪಾಪ ಅವ್ರಿಗೂ ಏನಂದ್ರೆ ಸುದೀಪ್ ಅವ್ರದ್ದು ಇತಿಹಾಸ ಮಾಡ್ಕೊಂಡು ಬಂದಿದ್ದೀನಿ, ಯಾವ ರೀತಿಯಲ್ಲಿ ಸಮಸ್ಯೆ ಆಗಿರುತ್ತೋ ತಿರುಗಿ ಅವ್ರ ರೀತಿಯಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅವರು. ನಾನು ಇವತ್ತು ದೇವರಲ್ಲಿ ಅದೇ ಕೇಳ್ಕೊಂಬಂದೆ, ಐದು ಸಿನಿಮಾ ಮಾಡಿದ್ರೆ ಏಕೈಕ ನಿರ್ಮಾಪಕ ಇವರೊಬ್ರೆ, ಇನ್ಯಾರು ಕಂಟಿನ್ಯೂಸ್ ಅವ್ರ ರೀತಿಯಲ್ಲಿ ಸಿನಿಮಾ ಮಾಡಿಲ್ಲ, ಅದು ಸೆಟ್ಟರ್ ತುಂಬಾ ಬಂದೋಗಿದ್ದಾರೆ. ಬಟ್ ಇದು ಯಾಕೆ ಇದು ಒಂದು ವಿಚಾರ ಈ ಮಟ್ಟಕ್ಕೆ ತಿರುಗಿ ತಗೊಂಡೈತೆ ಅಂತ ಗೊತ್ತಿಲ್ಲ. ನೂರಕ್ಕೆ ನೂರು ಭಾಗ ತಿರುಗಿ ಇದು ಒಂದಾಗುತ್ತೆ, ಅವರು ಅವರು ತಿರುಗಿ ಸಿನಿಮಾ ಮಾಡ್ತಾರೆ ಸರ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.